ಇಬ್ಬರು ಮಹಿಳಾ ಅಧಿಕಾರಿಗಳ ಕಿತ್ತಾಟ ಆದ್ರೆ ಶಿಕ್ಷೆ ಮಾತ್ರ ಸಿಕ್ಕಿದ್ದು ಮೂರು ಜನಕ್ಕೆ ಅಂದ್ರೆ ವರ್ಗಾವಣೆ ಶಿಕ್ಷೆ ಸಿಕ್ಕಿದ್ದು ಮೂವರಿಗೆ ಯಾರು ಯಾರಿಗೆ ಒಂದು ರೂಪಾ ಐಪಿಎಸ್ ರೋಹಿಣಿ ಸಿಂಧೂರಿ ಐಎಎಸ್ ಜೊತೆಗೆ ಐಎಎಸ್ ಅಧಿಕಾರಿ ಮುನೇಶ್ ಮೌದ್ಗಿಲ್ ಕೂಡ ಎತ್ತಂಗಡಿ ಆಗಿದ್ದಾರೆ ಅವರಿಗೂ ಕೂಡ ವರ್ಗಾವಣೆ ಶಿಕ್ಷೆ ಸಿಕ್ಕಿದೆ ಡಿಪಿಆರ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಮುನೇಶ್ ವರ್ಗಾವಣೆಗೊಂಡಿದ್ದಾರೆ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ महिला अधिकारी किताट वर्गवण शिक्षे ईएएस अधिकारी मुनीश मौद्गिल कूड़ा ट्रांसफर आगे डीपीएआर न प्रधान कार्यदर्शिया वर्गवणेगे अरे डीपीएआर जेम्स तारक रूपू मत रोहिणी नोटिस जारी सरकार उल्लंघने अंत नोटिस नोटिस इलाखेया उन्नत अधिकारी अथवा प्रधान कार्यदर्शिया मुनेश मौद्गिल वर्गवणे राज्य सरकार आदेश ಶಿಕ್ಷೆಯಿಂದ ಆಫೀಸರ್ ಪಾಠ ಕಲಿತಾರಾ ಸಿ ಇಂಡಿಯನ್ ಬ್ಯೂರೋಕ್ರಸಿ ಇಸ್ ಅ ವೆರಿ ಬಿಗ್ಗೆಸ್ಟ್ ಫಾರ್ಮ್ ಆಫ್ ಬ್ಯೂರೋಕ್ರಸಿ ಅಂತ ಹೇಳ್ತೀವಿ ಮಾತಿನ ಸಮರ ಫೇಸ್‌ಬುಕ್ ಟ್ವಿಟರ್ ವಾರ್ ಗಳು ಪೋಸ್ಟ್ ಗಳು ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಸಿಗುತ್ತಾ ಅಥವಾ ಕಾನೂನು ಹೋರಾಟಕ್ಕಷ್ಟೇ ಈ ಜಡೆ ಜಗಳ ಸೀಮಿತ ಆಗುತ್ತಾ ಅಂತ ವರ್ಗಾವಣೆ ಬಳಿಕವೂ ಕೂಡ ಈ ಶೀತಲ ಸಮರ ಮುಂದುವರಿಯುತ್ತಾ ವಾಟ್ ನೆಕ್ಸ್ಟ್ ಆಗಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಮತ್ತಷ್ಟು ದಾಖಲೆಗಳು ಹೊರಬೀಳುವಂತ ಸಾಧ್ಯತೆಗಳು ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸಿತಾರಾ ಅಥವಾ ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ನಿಲ್ಲಿಸ್ತಾರಾ ಬುದ್ಧಿ ಕಲಿತಾರಾ ಗೃಹ ಸಚಿವರು ಹೇಳಿದಂತೆ ವರ್ಗಾವಣೆಗೆ ಆ ವೈಯಕ್ತಿಕ ವಿಚಾರವೇ ಕಾರಣನ ಹಾಗಾದ್ರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಯಾಕಪ್ಪ ಶಿಕ್ಷೆ ಆಯ್ತು ಹಾಗಾದ್ರೆ ರೂಪಾ ಮೌದ್ಗಿಲ್ ರೋಹಿಣಿ ಸಿಂಧೂರಿ ನಡುವೆ ಫೈಟ್ ನಡೆಯತಾ ಇತ್ತು ಅದು ಹಾದಿ ಬೀದಿ ರಂಪ ಕೂಡ ಆಗಿತ್ತು ಹಿರಿಯ ಐಎಎಸ್ ಅಧಿಕಾರಿ ರೂಪಾ ಅವರ ಪತಿ ಮುನೇಶ್ಗೂ ಕೂಡ ವರ್ಗಾವಣೆಯ ಬಿಸಿ ತೋರಿಸಿದ ರಾಜ್ಯ ಸರ್ಕಾರ ಮಹತ್ವದ ಕಂದಾಯ ಇಲಾಖೆಯಿಂದ ಮುನೇಶ್ ಮೌದ್ಗಿಲನ್ನ ಎತ್ತಂಗಡಿ ಮಾಡಿ ಸದ್ಯ ಈಗ ಡಿಪಿಆರ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನ ಟ್ರಾನ್ಸ್‌ಫರ್ ಮಾಡಿದ್ದಾರೆ ಗೃಹ ಸಚಿವರು ಹೇಳಿದಂತೆ ವರ್ಗಾವಣೆಗೆ ವೈಯಕ್ತಿಕ ಜಗಳವೇ ಕಾರಣ ಇರಬಹುದಾ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಶಿಕ್ಷೆ ಆಗಿದೆ ಎಸ್ ಈ ವಿಚಾರವಾಗಿ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಅವರು ಏನು ಹೇಳಿದ್ರು ಬನ್ನಿ ಕೇಳೋಣ ವರ್ಗಾವಣೆಗೆ ಏನು ಕಾರಣಗಳು ಕಾನೂನು ಹೋರಾಟಕ್ಕಷ್ಟೇ ಇವರ ಜಡೆ ಜಗಳ ಸೀಮಿತ ಆಯ್ತಾ ವರ್ಗಾವಣೆ ಬಳಿಕವೂ ಕೂಡ ಇವರ ಶೀತಲ ಸಮರ ಮುಂದುವರಿಯುತ್ತಾ ಎತ್ತಂಗಡಿ ಶಿಕ್ಷೆಯಿಂದ ಇವರು ಪಾಠ ಕಲ್ತುಕೊಳ್ತಾರಾ ಈ ಪೋಸ್ಟ್ ವಾರ್ಗಳು ನಿಲ್ಲುತ್ತಾ ಫೇಸ್‌ಬುಕ್ ಟ್ವಿಟ್ಟರ್ ಸರಿ ಇದೆಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕುಯುರ ಕಾಂಡಕ್ಟ್ ರೂಲ್ಸ್ ಎಲ್ಲ ಇದ್ದಾವೆ ಅದರ ಒಳಗಡೆ ಈ ರೀತಿ ಮಾತಾಡ್ಲಿಕ್ಕೆ ಬರ್ತದ यह रीति आरोप बर्तद अंत अद्ह नोड़ मत इविबर मेले मतलब अनेक इवे वारन हिंदेला इवरदू नि अंत मत योचने सरकार सरकार हूँ प्रस्तापार सर इू कूड़ा मान्य मुख्यमंत्री गमनदल है निर्णय निर्दय तक नोड़ हिन्दली वैयक्तिक समस्यावे नन के नानु ತಿಳಿದ ಮಟ್ಟಿಗೆ ಆ ವೈಯಕ್ತಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಏನೇನು ಮಾತಾಡ್ಕಂತಾ ಇದ್ದಾರೆ ಇದು ನಿಜವಾಗಲೂ ಕೂಡ ಖಂಡನೀಯ ಇದರ ಬಗ್ಗೆ ವಿಶೇಷವಾದಂತ ಗಮನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಚೌಕಟ್ಟು ಒಳಗಡೆ ಏನೆಲ್ಲ ಇವರಿಗೆ ಮಾಡಬೇಕು ಅಂತ ಮಾಡ್ತಾರೆ ಕುಯುರ ಕಾಂಡಕ್ಟ್ ರೂಲ್ಸ್ ಎಲ್ಲ ಇದ್ದಾವೆ ಅದರ ಒಳಗಡೆ ಈ ರೀತಿ ಮಾತಾಡ್ಲಿಕ್ಕೆ ಬರ್ತದ ಈ ರೀತಿ ಆರೋಪ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳಿ ಅದನ್ನ ನೋಡಬೇಕು ಮತ್ತೆ ಇವರಿಬ್ಬರ ಮೇಲೆ ಈಗ ಮಾತ್ರಲ್ಲ ಅನೇಕದಿದ್ದಾವೆ ಇವರಿಗೆ ವಾರ್ನ್ ಮಾಡಿದ್ರು ಹಿಂದೆಲ್ಲ ಆದರೆ ಇವರದೇನು ನಿಲ್ಲೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಯೋಚನೆ ಮಾಡುತ್ತೆ ಸರ್ಕಾರ ಸರ್ಕಾರದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸರ್ ಇದೆಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ ಅವರು ನಿರ್ಣಯ ನಿರ್ದಯ ತೋರ್ತಾರೆ
ನೋಡಿ ಅವರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳು ಇದ್ದವೆ ನನಗೆ ನಾನು ತಿಳಿದ ಮಟ್ಟಿಗೆ ಆ ವೈಯಕ್ತಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಏನೇನು ಮಾತಾಡ್ಕಂತ ಇದ್ದಾರೆ ಇದು ನಿಜ ಸೊ ವಾಟ್ ನೆಕ್ಸ್ಟ್ ಏನಾಗಬಹುದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲಬಹುದು ಇದು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳತಾ ಹೋಗ್ತೀನಿ ಮಾತನಾಡ್ತಾ ಹೋಗ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದನ್ ಈಗ ಆಲ್ರೆಡಿ ಕಳೆದ 2-3 ದಿನಗಳಿಂದ ನೋಡ್ತಾ ಇದೀವಿ ರಾಜ್ಯದಲ್ಲಿ ಇಬ್ಬರು ಪ್ರಭಾವಿ ಮಹಿಳಾ ಅಧಿಕಾರಿಗಳು ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ ಅಂಡ್ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಇಬ್ಬರು ಕೂಡ ಐಎಎಸ್ ಐಪಿಎಸ್ ಅಂತ ಪ್ರತಿಯೊಬ್ಬ ಯೂತ್ ಕೂಡ ಕನಸು ಕಾಣುವಂತ ಹುದ್ದೆ ಅದು ನಾನು ಐಎಎಸ್ ಆಗಬೇಕು ಅಥವಾ ಐಪಿಎಸ್ ಆಗಬೇಕು ಅಂತ ಹೇಳಿ ಆದ್ರೆ ವೈಯಕ್ತಿಕ ವಿಚಾರಗಳಿಗೆ ಈ ರೀತಿ ಇಲ್ಲಿವರೆಗೂ ಬಂದು ನಿಂತಿರೋದು ಅಥವಾ ಸ್ಥಳ ತೋರಿಸದೆ ಸರ್ಕಾರ ವರ್ಗಾವಣೆ ಮಾಡುವ ಹಂತಕ್ಕೆ ಇವರಿಬ್ರು ತಂದುಕೊಂಡಿರೋದು ನಿಜಕ್ಕೂ ಕೂಡ ಒಂದು ಡಿಸಾಸ್ಟರ್ ಅಂತ ಹೇಳಬಹುದು ಏನು ಹೇಳ್ತೀರಿ ವಾಟ್ ನೆಕ್ಸ್ಟ್ ಏನಾಗಬಹುದು ಸಿಂಧೂರ ನಾವು ಮೆಗಾ ಸೀರಿಯಲ್ ಗಳನ್ನು ನೋಡಿದೀವಿ ಡಾಕ್ಯುಮೆಂಟರಿಗಳನ್ನು ನೋಡಿದೀವಿ ಸಿನಿಮಾಗಳನ್ನು ನೋಡಿದೀವಿ ಆದರೆ ಕೇವಲ 2-2 ದಿನದಲ್ಲಿ ಮುಗಿದೋದಂತ ಈ ಸೀರಿಯಲ್ ನ ನಾವು ಈ ಹಿಂದೆ ಯಾವತ್ತು ಬಹುಶಃ ನೋಡಿರಲಿಲ್ಲ ಅಂತ ಅನ್ಕೊಳ್ತೀನಿ ನಮ್ಮನ್ನ ಎಲ್ಲರೂ ಕೂಡ ಸೇರಿ ನಾನು ಬಹಳ ಓಪನ್ ಆಗಿ ಹೇಳ್ತೀನಿ ಮಂಕು ದಿಣ್ಣೆಗಳನ್ನಾಗಿ ಮಾಡಿ ಬಿಸಾಕಿದ್ದಾರೆ ಇಡಿ ವಿಷಯದಿಂದ ನಮ್ಮನ್ನ ಡೈವರ್ಟ್ ಮಾಡಿ ಬಿಸಾಕಿದ್ದಾರೆ ಎಕ್ಸಾಕ್ಟ್ಲಿ ಹೊರಗಡೆ ಬಂದಂತ ವಿಷಯಗಳು ಏನೋ ಒಳಗಡೆ ಇದ್ದಂತ ವಿಷಯಗಳು ಬೇರೆ ಇನ್ನೇನೋ ಅನ್ನೋದು ನಮಗೆ ನಿಮಗೆ ರಾಜ್ಯದ ಜನಕ್ಕೆ ಬಹಳ ಸುಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಾ ಇದೆ ಹೊರಗೆ ಬಂದಿದ್ದೇನೋ ಒಂದು ಮನೆ ಬಂಗ್ಲೆ ಫೋಟೋ ಮತ್ತೊಂದು ಯಾವುದೋ ಒಂದು ಹಿಡಿಕೆ ಫೋಟೋ ಮತ್ತೊಂದು ಯಾವುದೋ ಒಂದು ಡೋರ್ದು ಫೋಟೋ ಆದರೆ ಅದಾದ ನಂತರದಲ್ಲಿ ಬಂದಿದ್ದೇನೋ ಆ ಹೆಣ್ಣುಮಗಳು ಒಂದು ಯಾವುದೋ ತಲೆಗೆ ಎಣ್ಣೆ ಹಚ್ಚಿಸಿಕೊಳ್ತಾ ಇರುವಂತ ಫೋಟೋ ಬ್ಯೂಟಿ ಪಾರ್ಲರ್ ಅಲ್ಲಿ ಇದ್ದಂತ ಫೋಟೋ ಕಾರಲ್ಲಿ ಕೂತ್ಕೊಂಡಿದ್ದಂತ ಫೋಟೋ ಈ ಫೋಟೋನ ಯಾರು ಕಳಿಸಿದ್ರು ಅನ್ನೋ ತರದ ತಾರ್ಕಿಕ ಇಲ್ಲದ ಅಥವಾ ತಾರ್ಕಿಕವಾದಂತ ಮಾತುಗಳೇ ಚರ್ಚೆ ಆಗದಂತ ವಿಷಯಗಳು ಇದರಿಂದ ಲಾಭ ಆಗಿದ್ದಾದರೂ ಏನು ನೀವು 2-2 ದಿನಕ್ಕೆ ಒಂದು ಸ್ವಲ್ಪ ಹಿಂದೆ ಹೋಗಿ ಯೋಚನೆ ಮಾಡಿ ನಿಂತುಕೊಳ್ಳಿ ಇದು ಎಲ್ಲಕ್ಕೆ ಬಂದು ನಿಂತುಕೊಳ್ತು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಡಸ್ ಇಟ್ ಹ್ಯಾವ್ ಎ ಲಾಜಿಕಲ್ ಕನ್ಕ್ಲೂಷನ್ ನೋ ವೇ ಸರ್ಕಾರಕ್ಕೂ ಅಷ್ಟೇ ಏನಾದರೂ ಒಂದು ಮಾಡಲೇಬೇಕಾಗಿತ್ತು ಯಾಕಂತಂದ್ರೆ ಸರ್ಕಾರ ಸಸ್ಪೆಂಡ್ ಮಾಡಕಾಗಲ್ಲ ಆಗಲ್ಲ ಅತ್ಯಂತ ಗಂಭೀರವಾದಂತ ಆರೋಪ ಬಂತು ಅಂತ ಪಕ್ಷದಲ್ಲಿ ಐಪಿಎಸ್ ಐಎಎಸ್ ಆಫೀಸರ್ಸ್ ಗಳನ್ನು ಸರ್ಕಾರ ಏನು ಮಾಡಬಹುದು ಅಂತಂದ್ರೆ ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಅಂತಂದ್ರೆ ಎಸ್ಐಟಿ ಕೊಡಬಹುದು ಸಿಓಡಿ ಕೊಡಬಹುದು ಸಿಐಡಿ ಕೊಡಬಹುದು ಅಥವಾ ಲೋಕಾಯುಕ್ತ ಕೊಡಬಹುದು ಸಿಬಿಐ ತನಿಖೆ ಮಾಡಿ ಅನ್ನಬಹುದು ಒಂದು ಕಮಿಟಿ ಫಾರಂ ಮಾಡಬಹುದು ನಂತರದಲ್ಲಿ ಪ್ರೂವ್ ಆದ ಮೇಲೆ ಅಥವಾ ಅದಕ್ಕಿಂತ ಮುಂಚೆ ಬೇರೆ ಏನಾದರೂ ಕ್ರಮಗಳ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬಹುದು ಸರ್ಕಾರಕ್ಕಾದರೂ ಮಾಡಕ್ಕೆ ಏನಾಗ್ತಾ ಇತ್ತು ಬೇಸಿಕಲಿ ವೆರಿ ಟ್ರೂ ಜಸ್ಟ್ ಒಂದು ವರ್ಗಾವಣೆ ಮಾಡಬಹುದಾಗಿತ್ತು ಅಷ್ಟೇ ಆ ವರ್ಗಾವಣೆ ಏನು ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ಅವರಿಗೆ ವರ್ಗಾವಣೆ ಹೊಸದಾ ಈಗಾಗಲೇ ಹಲವು ಸಲ ವರ್ಗಾವಣೆ ಆಗಿದ್ದಾರೆ 19 ದಿನಕ್ಕೆ ವಾಪಸ್ ಆಗಿದ್ದಾರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಗೆ ಹೋಗಿ ಪ್ರಶ್ನೆ ಮಾಡಿದ್ದಾರೆ ಸರ್ ನನ್ನನ್ನ ವರ್ಗಾವಣೆ ಮಾಡಿದ್ದು ತಪ್ಪು ಅಂತ ಕೇಳಿದ್ದಾರೆ ಆ ಅಧಿಕಾರ ಐಎಎಸ್ ಗೂ ಇದೆ ಐಪಿಎಸ್ ಗೂ ಇದೆ ಅದರಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದ್ರೆ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳಿಗೆ ಟೆನ್ಯೂರ್ ಅಂತ ಇರುತ್ತೆ 2 ವರ್ಷಗಳ ಕಾಲ ಅಥವಾ ಇಂತಿಷ್ಟು ತಿಂಗಳ ಕಾಲ ಯಾವ ಅಧಿಕಾರಿಯನ್ನು ಕೂಡ ಸುಖಾಸುಮ್ಮನೆ ನೀವು ಕಿತ್ತುಬಿಸಾಕಿ ಬೇರೆ ಕಡೆ ವರ್ಗಾವಣೆ ಮಾಡಬಾರದು ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಇಸ್ ಎ ವೆರಿ 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 ಗಂಭೀರವಾದಂತ ಆರೋಪ ಅಂತ ಒಂದು ಟೆನ್ಯೂರ್ ಕೂಡ ಇರುತ್ತೆ ಅದನ್ನ ನಾಳೆ ಪ್ರಶ್ನೆ ಮಾಡಬಹುದು ರೋಹಿಣಿ ಸಿಂಧೂರಿ ಅದನ್ನ ನಾಳೆ ಪ್ರಶ್ನೆ ಮಾಡಬಹುದು ರೂಪಾ ಮೌದ್ಗಿಲ್ ಅವರು ಪ್ರಶ್ನೆ ಮಾಡಿ ಅದೇ ಜಾಗಕ್ಕೆ ವಾಪಸ್ ಆಗಬಹುದು ಸೊ ಸರ್ಕಾರ ಕಣ್ಣರಸುವ ತಂತ್ರ ಮಾಡಿದೆ ಜನರು ಬೈಕೋತಾ ಇದ್ದರು ಸರ್ಕಾರದ ಇಮೇಜ್ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇತ್ತು ಇವರೇನ್ರಿ ಹಾದಿರಂಪ ಬೀದಿರಂಪ ಮಾಡ್ತಾ ಇದ್ದಾರೆ ಜಗಳ ಆಡ್ತಿದ್ದಾರೆ ಕಿತ್ತಾಡ್ಕೊಳ್ತಾ ಇದ್ದಾರೆ ಫೇಸ್‌ಬುಕ್ ನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಏನು ಮಾಡ್ತಿಲ್ವಲ್ಲ ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಂಡಿದೀಯಲ್ಲ ಅಂತಂದ್ರೆ ಸರ್ಕಾರಕ್ಕೆ ಏನು ಮಾಡಕಾಗಲ್ಲ ಆಗಲ್ಲ ಬಿಕಾಸ್ ಗವರ್ನಮೆಂಟ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ನೋ ಪವರ್ಸ್ ಆನ್ ದಿಸ್ ಪೀಪಲ್ ಅನ್ಲೆಸ್ ಸಮಥಿಂಗ್ ಇಸ್ ಪ್ರೂವನ್ ಹಾಗಾಗಿ ವರ್ಗಾವಣೆ ಅನ್ನುವ ಒಂದು ಬಹಳ ಸಾಮಾನ್ಯವಾದಂತ ಆಮೇಲೆ ನಾಳೆಯಿಂದ ಏನು ವರ್ಗಾವಣೆ ಆಗೋಯ್ತಲ್ಲ 2 ದಿನದ ಸೀರಿಯಲ್ ಮುಗಿದೋಯ್ತಲ್ಲ 2 ಡೇ ಸೀರಿಯಲ್ ಮುಗಿದೋಯ್ತಲ್ಲ ನಾಳೆಯಿಂದ ನಾವು ಇದನ್ನು ತೋರಿಸೋದನ್ನ ಬಿಟ್ಬಿಡ್ತೀವಲ್ಲ ನಾಳೆಯಿಂದ ಫೇಸ್‌ಬುಕ್ ಪೋಸ್ಟ್ ಇಲ್ಲ ನಾಳೆಯಿಂದ ಫೋಟೋ ಇಲ್ಲ ನಾಳೆಯಿಂದ ಭ್ರಷ್ಟಾಚಾರದ ವಿಷಯ ಇಲ್ಲ ನಾಳೆಯಿಂದ ಬೇರೆ ಏನು ಇಲ್ಲ ನಾಳೆಯಿಂದ ಅವರ ಪಾಡುಗರು ಕೆಲಸ ಮಾಡ್ಕೊಳ್ತಾರೆ ಅಥವಾ ಅದನ್ನ ಚಾಲೆಂಜ್ ಮಾಡ್ತಾರೆ ಮತ್ತೆ ವಾಪಸ್ ಬರ್ತಾರೆ ಹಾಗಾಗಿ ಐ ಸೀ ನೋ ವಾಟರ್ ಇನ್ ದಿಸ್ ಕಂಪ್ಲೀಟ್ ಎಪಿಸೋಡ್ ಬಹಳ ದೊಡ್ಡದಾಗಿ ಎಳೆಯಬಹುದಾಗಿದ್ದಂತ ಸೀರಿಯಲ್ ಒಂದನ್ನ 2 ದಿನದಲ್ಲಿ ಅರ್ಧಕ್ಕೆ ಕಟ್ ಮಾಡಬೇಕಾದಂತ ಅನಿವಾರ್ಯತೆ ಎಲೆಕ್ಷನ್ ಕೂಡ ಇದೆ ಸರ್ಕಾರಕ್ಕಿತ್ತು ಸರ್ಕಾರ ಕಟ್ ಮಾಡಿದೆ ಇನ್ ಪ್ರಾಬಬ್ಲಿ ನಾಳೆಯಿಂದ ನಾಡಿದಿಂದ ನಾವು ಇದರ ಬಗ್ಗೆ ಮಾತನಾಡಲಿಕ್ಕೂ ಇಲ್ಲ ಇನ್ನೊಂದು ವಾರ ಆದಮೇಲೆ ನಾವು ಇದನ್ನು ಮರೆತು ಹೋಗ್ತೀವಿ ಸೊ ಗಂಭೀರವಾದ ವಿಷಯಗಳು ಏನು ಅಲ್ಲಿದ್ದಿದ್ದು 3 ಜನಕ್ಕೆ ಬ್ಲ್ಯಾಕ್ ಮೇಲ್ ರೀತಿಯಲ್ಲಾಗಿತ್ತು ಅದು ಹೊರಗೆ ಬಂತ ಹೊರಗೆ ಬರಲಿಲ್ಲ ಅದು ಹಿಂದ್ಗಡೆನೆ ಉಳ್ಕೊಂಡ್ಬಿಡ್ತು ಗಂಭೀರವಾದಂತ ವಿಷಯಗಳು ಏನು ಅಂಡ್ ಇಲ್ಲಿ ಇನ್ನೊಂದು ನೀವು ಹೇಳ್ತಾ ಇದ್ರಿ ಚಂದನ್ ಗಂಭೀರವಾದ ವಿಚಾರ ಅಂತ ಹೇಳಿ 3 ಜನದ ಹೆಸರು ಹೊರಗೆ ಬಂತ ಬರಲಿಲ್ಲ ಎಸ್ ರೂಪಾ ಅವರು ಫೇಸ್‌ಬುಕ್ ಅಲ್ಲಿ ಫಸ್ಟ್ ಪೋಸ್ಟ್ ಹಾಕಿದ್ದೆ ಅವರ ಖಾಸಗಿ ಅಂದ್ರೆ ರೋಹಿಣಿ ಅವರ ಖಾಸಗಿ ಫುಟೇಜ್ ಗಳನ್ನು ಇವರು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾ ಇದ್ದಾರೆ ಈ ತರ ಕಳಿಸಬಹುದು ಅಂತ ಹೇಳಿ
ಆದರೆ ರೂಪ ಅವರು ಎಲ್ಲೂ ಕೂಡ ಪುರುಷ ಅಧಿಕಾರಿಗಳು ಯಾರು ಅಂತ ಹೇಳಲೂ ಇಲ್ಲ ಜೊತೆಗೆ ಅವರು ಚೀಫ್ ಸೆಕ್ರೆಟರಿ ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ಆ ಪರ್ಸನಲ್ ವಿಚಾರನ ಎಲ್ಲೂ ಮೆನ್ಷನ್ ಮಾಡಲಿಲ್ಲ ಅವರು ಬರೀ ಪ್ರೊಫೆಷನಲ್ ವಿಚಾರಗಳನ್ನ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಹಾಗಾದ್ರೆ ಪರ್ಸನಲ್ ಫೋಟೋಸ್ ನ ಯಾಕ್ ಹಾಕಬೇಕಾಗಿತ್ತು ಅಂತ ಹೇಳಿ ಇವತ್ತು ಜನ ಸೋಶಿಯಲ್ ಮೀಡಿಯಾದಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಪರ್ಸನಲ್ ಫೋಟೋಗಳ ಜೊತೆ ಜೊತೆಗೆ ಆ ಪರ್ಸನಲ್ ಫೋಟೋಗಳು ಯಾರಿಗೆ ರಿಸೀವ್ ಆಗಿದೆ ಅಂತ ಹೇಳಲಾಗುವ ವ್ಯಕ್ತಿಯೊಬ್ಬ ಆ ಪರ್ಸನಲ್ ಫೋಟೋಗಳು ಡಿಲೀಟ್ ಆಗಿದೆ ಅಂತ ಅದ ಯಾವುದೋ ನಾವು ನೋಡ್ತೀವಲ್ಲ ಅದರಲ್ಲಿ ಒಬ್ಬ ರೆಸ್ಪಾಂಡ್ ಮಾಡ್ತಾನೆ ಸೋ ಮ್ಯಾಡ್ಲಿ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ಮ್ಯಾಡ್ಲಿ ಮ್ಯಾಡ್ಲಿ ಹುಡುಗ ಆ ಮ್ಯಾಡ್ಲಿ ಮ್ಯಾಡ್ಲಿ ಐಎಎಸ್ ಆಫೀಸರ್ ಅಥವಾ ಇನ್ನೊಬ್ಬ ಆಫೀಸರ್ ಆ ಮನುಷ್ಯ ಯಾರು ಅನ್ನೋದು ನಮಗೆ ನಿಮಗೆ ಗೊತ್ತಾಯ್ತಾ ಸತ್ಯ ಹೊರಗೆ ಬಂತ ಅದನ್ನ ರೂಪ ಅವರು ಸರ್ಕಾರಕ್ಕಾದ್ರು ತಿಳಿಸಿದಾರ ಹೋಗ್ಲಿ ಹಾಳಾಗೋಗ್ಲಿ ತಿಳಿಸಿದಾರ ಸರ್ಕಾರಕ್ಕಾದ್ರು ಸರ್ಕಾರ ಆ ಮೂರು ಜನರನ್ನ ಕರೆದು ಏನ್ರಿ ನಿಮ್ಮದು ಮ್ಯಾಡ್ಲಿ ಮ್ಯಾಡ್ಲಿ ಕಹಾನಿ ಅಂತ ಏನಾದರೂ ಅವರನ್ನ ಪ್ರಶ್ನೆ ಮಾಡಿದ್ಯಾ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನಗಳನ್ನು ಈ ಸರ್ಕಾರ ಮಾಡಿದ್ಯಾ ಎವ್ರಿಥಿಂಗ್ ಲುಕ್ಸ್ ಲೈಕ್ ಎ ಸ್ಟೇಜ್ಡ್ ಶೋ ಸರ್ಕಾರ ಏ ಯಾಕ್ರಿ ಜಗಳ ಆಡ್ತೀರಿ ಸುಮ್ಮನೆ ನಮ್ಮ ಮರ್ಯಾದೆ ಗಳಿದ್ರಿ ಅನ್ನೋ ರೀತಿಯಲ್ಲಿ ಅವರನ್ನು ಕರೆದಿದೆ ಅದ್ಯಾವುದೋ ಒಂದು ಕಂಪ್ಲೇಂಟ್ ಕೊಟ್ಟಂಗೆ ಮಾಡಿದ್ದಾರೆ ಅದೇನೋ ಕೊಟ್ಟಂಗೆ ಮಾಡಿ ಅಥವಾ ಕಡೆ ಮಗುನೂ ತೂಗಬೇಕು ತೊಟ್ಲು ಅದೇನೋ ಮಾಡಬೇಕು ಅಂತ ಅದೇನೋ ಹೇಳ್ತಾರಲ್ಲ ಗಾದೆ ಆ ಥರದ ಕೆಲಸವನ್ನು ಸರ್ಕಾರ ಮಾಡಿದೆ ನಥಿಂಗ್ ವಿಲ್ ಎವಿಡೆಂಟ್ಲಿ ಕಮ್ ಔಟ್ ಆಫ್ ದಿಸ್ ಪ್ರೋಗ್ರಾಮ್ ನಥಿಂಗ್ ವಿಲ್ ಎವಿಡೆಂಟ್ಲಿ ಕಮ್ ಔಟ್ ಆಫ್ ದಿಸ್ ಕಂಪ್ಲೀಟ್ ಇಶ್ಯೂ ಫಾರ್ ಶೋರ್ ಇದು ಇಲ್ಲಿಗೆ ಒಂದು ರೀತಿ ಮುಕ್ತಾಯದ ಹಂತಕ್ಕೆ ತಲುಪಿದೆ ಈಗ ರೋಹಿಣಿ ಸಿಂಧೂರಿ ಏನು ಮಾಡ್ಬೋದು ಒಂದು ಡಿಫಮೇಷನ್ ಕೇಸೋ ಮತ್ತೊಂದೋ ಮಗದೊಂದೋ ಬೇರೆ ಏನೋ ಏನೋ ಮಾಡ್ಬೋದು ಕಾಂಪಿಟೆಂಟ್ ಅಥಾರಿಟಿ ಅಂತಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಅಂತಂದ್ರೆ ಅವರಿಗೆ ಇರೋದು ಒಂದು ಕೆಐಟಿಗೆ ಪ್ರಾಬಬ್ಲಿ ಅವ್ರು ಹೋಗ್ಬೋದು ಅಂತ ಅನ್ಸುತ್ತೆ ಇದಕ್ಕಿಂತ ಮುಂಚಿನ ಕಾಂಪಿಟೆಂಟ್ ಅಥಾರಿಟಿ ಅವರಿಗಿದ್ದು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಂದಿತಾ ಶರ್ಮಾ ಅವ್ರ ಹತ್ರ ಹೋಗಿದ್ರು ಈಗಾಗಲೇ ಸೊ ನಥಿಂಗ್ ವಿಲ್ ಓಕೆ ನನಗೆ ಒನ್ ಡೌಟ್ ಕ್ಲಾರಿಫೈ ಮಾಡಿ ಈಗ ರೂಪ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು ಲೋಕಾಯುಕ್ತದಲ್ಲಿ ಮೂರು ಸಲ ನೋಟಿಸ್ ಕೊಟ್ಟರು ಕೂಡ ರೋಹಿಣಿ ಸಿಂಧೂರಿ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಈ ರೀತಿ ಈಗ ರೂಪ ಅವರ ಕಾರ್ಯವ್ಯಾಪ್ತಿ ಬೇರೆ ರೋಹಿಣಿ ಸಿಂಧೂರಿ ಅವರ ಕಾರ್ಯವ್ಯಾಪ್ತಿ ಎರಡು ಕೂಡ ಬೇರೆ ಸೊ ಈ ರೀತಿ ಹಲವು ಅಲಿಗೇಷನ್ಸ್ ನ ರೂಪಾ ಮೌದ್ಗಿಲ್ ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ಮೇಲೆ ಬಟ್ ರೂಪಾ ಮೌದ್ಗಿಲ್ ಅವ್ರಿಗೆ ರೈಟ್ಸ್ ಇದೆಯಾ ಆ ರೀತಿ ಅಲಿಗೇಷನ್ ಅಥವಾ ಲೋಕಾಯುಕ್ತನ ಅವ್ರು ಪ್ರಶ್ನೆ ಮಾಡಿದ್ರೆ ಲೋಕಾಯುಕ್ತ ಪ್ರಶ್ನೆ ಮಾಡ್ಬೇಕಾಯ್ತು ಯಾಕೆ ಇನ್ನೂ ನೋಟಿಸ್ ಕೊಟ್ಟಿದ್ದೀರಾ ಅವ್ರು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಸೊ ಈ ರೀತಿ ಹಲವು ಪ್ರಶ್ನೆಗಳು ಕಾಡುತ್ತೆ ಸೊ ನೀವು ಹೇಳದಂಗೆ ಇದಕ್ಕೆ ಏನಾದ್ರೂ ಒಂದು ಅರ್ಥ ಇದೆಯಾ ಅಥವಾ ಆ ರೀತಿ ಮಾಡಬಹುದಾ ಪ್ರಶ್ನೆ ಮಾಡಬಹುದಾ ರೂಪ ಹೇಗೆ ಇದು ನೋಡಿ ಇಲ್ಲಿ ಬಹಳ ನೇರವಾಗಿ ನಾನು ಹೇಳಬೇಕು ಅಂತ ಇದ್ದೀನಿ ಈ ಮಾತುಗಳನ್ನು ಐ ವಿಲ್ ಬಿ ವೆರಿ ಡೈರೆಕ್ಟ್ ಐ ವಿಲ್ ಬಿ ವೆರಿ ಆನೆಸ್ಟ್ ಇಲ್ಲಿ ಇದರ ಹಿಂದೆ ಇದ್ದಂಥ ನಿಜವಾದಂಥ ಉದ್ದೇಶಗಳು ಅವರ ಭ್ರಷ್ಟಾಚಾರದ ವಿಚಾರಗಳನ್ನು ಹೊರಗೆ ಬರೋದು ಅಥವಾ ಆ ಮೂರು ಜನ ಐ ಎ ಎಸ್ ಆಫೀಸರ್ಸ್ಗೆ ಏನಾದರೂ ಸಮಸ್ಯೆ ಆಯಿತು ನಾನು ಅವ್ರ ಪರವಾಗಿ ನಿಂತ್ಕೊಳ್ತೀನಿ ಅನ್ನುವ ರೀತಿಯದ್ದಾಗಿತ್ತು ಅಥವಾ ಸಮಥಿಂಗ್ ಎಲ್ಸ್ ಅಥವಾ ಬೇರೆ ಏನಾದರೂ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಈ ಕ್ಷಣಕ್ಕೂ ಕೂಡ ಹಲವು ದೊಡ್ಡ ಮಟ್ಟದ ಅನುಮಾನಗಳು ಬಹಳ ದೊಡ್ಡ ಮಟ್ಟದ ಅನುಮಾನಗಳು ಖಡಾಖಂಡಿತವಾಗ್ಲೂ ಕೂಡ ಕಾಡ್ತಾ ಇದ್ದಾವೆ ಇದು ಎಲ್ಲಿಗೂ ಹೋಗಿ ನಿಂತ್ಕೊಂಡಿಲ್ಲ ಅಫ್ಕೋರ್ಸ್ ಲೋಕಾಯುಕ್ತನ ಮತ್ತೆ ಪ್ರಶ್ನೆ ಮಾಡ್ಬೋದಾಗಿತ್ತು ಅಥವಾ ಸರ್ಕಾರವನ್ನು ಅವರು ಮತ್ತೆ ಪ್ರಶ್ನೆ ಮಾಡ್ಬೋದಾಗಿತ್ತು ಅಥವಾ ಬೇರೆ ಇನ್ನೊಂದು ಮಾಡ್ಬೋದಾಗಿತ್ತು ಕಾನೂನಾತ್ಮಕ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾರು ಯಾರನ್ನ ಬೇಕಾದರೂ ಕೂಡ ಪ್ರಶ್ನೆ ಮಾಡ್ಬೋದು ಅದು ಐ ಪಿ ಎಸ್ ಆಗಿರಬೇಕು ಅಂತಿಲ್ಲ ಐ ಎಸ್ ಆಗಿರಬೇಕು ಅಂತಿಲ್ಲ ಮತ್ತೊಂದಾಗಿರಬೇಕು ಅಂತಿಲ್ಲ ಹಾಗಾಗಿ ಪ್ರಶ್ನೆ ಮಾಡುವ ಅಧಿಕಾರ ರೂಪ ಅವರಿಗಿದೆ ಆದರೆ ಅವ್ರು ನೀವು ಹೇಳಿದ ಹಾಗೆ ಆ ಖಾಸಗಿ ಅಂತ ಅನ್ನಲಾಗುವ ಫೋಟೋಗಳನ್ನು ಹಂಚಿಕೊಂಡಿದ್ದರ ಬಗ್ಗೆ ಮುಂದೆ ಏನಾಗುತ್ತೆ ಅದೆಲ್ಲ ನೋಡಿ ಬಹಳ ಗೊಂದಲ ಬಹಳ ಜಂಬಲ್ ಡಪ್ ಆಗಿ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ ಹೊರತುಪಡಿಸಿದ್ರೆ ನಥಿಂಗ್ ಫಾರ್ ಶೋರ್ ಕನ್ಕ್ಲೂಸಿವ್ಲಿ ಹ್ಯಾವ್ ಕಮ್ ಅಪ್ ಇನ್ ದಿಸ್ ಇಶ್ಯೂ ಫಾರ್ ಶೋರ್ ಇದು ಅವರಿಬ್ಬರ ನಡುವಿನ ಜಗಳದ ಇನ್ನೊಂದು ಹಂತ ಅಂತಷ್ಟೇ ಅನಿಸಿದೆ ಮತ್ತು ಇದರ ಮಧ್ಯದಲ್ಲಿ ಮೌನೀಶ್ ಮುದ್ಗಿಲ್ ಅಥವಾ ಮುನೀಶ್ ಮೌದ್ಗಿಲ್ ಇದ್ದಾರೆ ಅವರು ಕೂಡ ಇಲ್ಲಿ ಏನೋ ಸೇರ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಗೃಹ ಸಚಿವರ ಹೇಳಿಕೆ ಅಥವಾ ಬೈಟ್ ಒಂದನ್ನು ನಾವು ಗಮನಿಸಿದ ನಂತರದಲ್ಲಿ ಅಂಡ್ ನಥಿಂಗ್ ವೆರಿ ಕಾಂಕ್ರೀಟ್ ಫಾರ್ ಶೋರ್ ಇದಿಲ್ಲಿ ಮುಗಿಯುತ್ತೆ ದಟ್ಸ್ ಆಲ್ ರೈಟ್ ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ